ಹೇಗೆ ಒಂದು ಚಲನಚಿತ್ರ ಗೀತೆ ಅಂದ್ರೆ ಹೇಗೆ? ಇತ್ತೀಚಿನ ಅತ್ಯಂತ ಜನಪ್ರಿಯ ಗೀತೆಗಳಲ್ಲಿ ಒಂದಾದಂತಹ ಈ ಹಾಡು ಅನಿಸುತ್ತಿದೆ ಯಾಕೋ ಎಂದು, ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು, ಆಹಾ ಎಂಥ ಮಧುರ ಯಾತನೆ. ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ. ಇತ್ತೀಚೆಗೆ ಯಾಕಪ್ಪ ಈ ಚಿತ್ರಗೀತೆ ಬಂತು ಅಂದ್ರೆ, ಮುಂಗಾರು ಮಳೆ ಅಂತಹ ಒಂದು ಸುಂದರ ಗೀತೆಗಳು ನಮಗೆ ಇತ್ತೀಚೆಗೆ ಹೆಚ್ಚು ಹೆಚ್ಚು ಬರ್ತಾ ಇದೆ. ಇದು ಮುಂದೇನು ಬರಲಿ. ಆ ಒಂದು ಸುಂದರ ಗೀತೆ ಇದರ ರಚನೆ ಕಾರ್ಯಗಳು ಸಾಹಿತಿ, ಅದು ನಮಗೆ ಬಹಳ ಹೆಮ್ಮೆ ಹಾಗೂ ಸಂತೋಷದ ವಿಷಯ. ಈಗ ಜಯಂತ ಅವರನ್ನ ಬರಮಾಡ್ಕೋಬೇಕು, ದಯವಿಟ್ಟು ಬರಬೇಕು ಜಯಂತ ಅವರು. ಅವರ ಜೊತೆ ಒಂದು ಪುಟ್ಟ ಸಂವಾದ ದಯವಿಟ್ಟು ಬರಬೇಕು. ಜಯಂತ ಅವರೇ, ನೀವು ವಿಶ್ವ ಕನ್ನಡ ಸಮ್ಮೇಳನ ಶಿಕಾಗೋದಲ್ಲಿ ಮೊನ್ನೆ ಕಳೆಯಿತು. ನಿಮ್ಮ ಅಮೆರಿಕ ಪ್ರವಾಸ ಹೇಗೆ ನಡೀತದೆ? ಸಮ್ಮೇಳನದ ಅನುಭವಗಳು ಹೇಗಿತ್ತು? ಸಮಾಜ ಸೇವಿಕೆ ನಮ್ಮ ತಂದೆ ಈಗಿಲ್ಲ, ನಮ್ಮ ತಾಯಿ ಗೋಕರ್ಣದಲ್ಲಿ ಇರ್ತಾರೆ. ನಾನು ಒಬ್ಬನೇ ಮಗ,
ಅದು ಏಳುವರೆ ತಿಂಗಳಿಗೆ ಬಂದಿದ್ದಂತೆ, ಅದು ಹೆಂಗೆ ಉಳ್ಕೊಂಡು ಗೊತ್ತಿಲ್ಲ. ಈ ರೀತಿ ಗೋಕರ್ಣ ನನ್ನ ಭಾವ ಭೂಮಿಗೆ ದೊಡ್ಡ ಪಾತ್ರ. ನೀವು ಎಂ ಎಸ್ ಸಿ ನಲ್ಲಿ ಬಯೋಕೆಮಿಸ್ಟ್ರಿ ನಲ್ಲಿ ಗೋಲ್ಡ್ ಮೆಡಲಿಸ್ಟ್ ಧರಿಸಿದಂತಹ ಪದವೀಧರರು, ಆ ನಂತರ ಫಾರ್ಮಸಿ ಇಂಡಸ್ಟ್ರಿ ಕೂಡ ಕೆಲಸ ಮಾಡಿದ್ರ, ಬಾಂಬೆ ಇನ್ಫ್ಲೂಯೆನ್ಸ್ ಇದೆ. ಹೀಗಿರ್ಬೇಕಾದ್ರೆ ಈ ಸಾಹಿತ್ಯದ ಬಗ್ಗೆ ಒಂದು ಒಲವು, ಒಂದು ಇದ್ರ ಬಗ್ಗೆ ಸ್ಫೂರ್ತಿ ಹೇಗೆ ಬಂತು ನಿಮಗೆ? ಒಂದು ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಸಾಹಿತಿಗಳಾಗಿದ್ರು, ಹೀಗಾಗಿ ಐ ಹ್ಯಾವ್ ಆಲ್ ದ ರೀಸನ್ಸ್ ಟು ಹೇಟ್ ಲಿಟರೇಚರ್. ಅಂದ್ರೆ ಯಾವಾಗ್ಲೂ ಮನೆಯಲ್ಲಿ ಸಾಹಿತಿಗಳ ಮಾತು, ಯಾವಾಗ್ಲೂ ಮನೆಯಲ್ಲಿ ಸಾಹಿತಿಗಳು ಬರೋದು, ಯಾವಾಗ್ಲೂ ಭಾಷಣ ನನ್ನ ತಂದೆ ಕರ್ಕೊಂಡು ಓವರ್ ಮಾಡೋದು. ಸೊ ನನಗೆ ಸಾಹಿತ್ಯ ಅಂದ್ರೆ ಅಲ್ಲ ಅಂತ ಆಗ್ಬಿಟ್ಟು. ಆದ್ರೆ ನಾನು ಕಾಲೇಜ್ ಇರುವಾಗ ನಾನು ಸೈನ್ಸ್ ಸ್ಟೂಡೆಂಟ್ ಆಗಿದ್ರು ಕೂಡ ನಾನು ರೀಡಿಂಗ್ ಶುರು ಮಾಡಿದೆ ಪತ್ರಿಕೆಗಳಲ್ಲಿ. ಆವಾಗ ನನಗೆ ಈ ಕಾವ್ಯ ಕಥೆಗಳಲ್ಲಿ ಏನೋ ಒಂದು ಬೇರೆ ಇದೆ, ನಿಜ ಜೀವನದಲ್ಲಿ ಇಲ್ಲದೆ ಇರುವಂತದ್ದನ್ನ ಮಾತಿನಲ್ಲಿ ಹೇಳಲಾಗದನ್ನ ಕಾವ್ಯ ಹೇಳುತ್ತೆ, ಕತೆ ಹೇಳುತ್ತೆ ಅಂತ ಅನಿಸ್ತು. ಆಮೇಲೆ ಮುಂಬೈ ಹೋದಾಗಂತೂ ಅದು ಬೇರೆ ಒಂದು ಲೋಕವನ್ನು ನನಗೆ ತಂದುಕೊಡ್ತು. ನನ್ನ ಮಟ್ಟಿಗೆ ಅತ್ಯಂತ ನಿಜವಾದ ಅರ್ಥದಲ್ಲಿ ಕಾಸ್ಮೋಪಾಲಿಟನ್ ಆದಂತ ನಗರ ಮುಂಬೈ. ಯಾಕಂದ್ರೆ ನೀವೆಲ್ಲ ಆ ತರ ಅಮೆರಿಕದಲ್ಲಿ ಹೇಗಿದೀರೋ ಹಾಗೆ ಆ ಕಾಲದಲ್ಲಿ ನಮಗೆ ಮುಂಬೈ ಆಗಿದೆ. ಅದು ತನ್ನ ಕಾರ್ಯಗಳಲ್ಲಿನೇ, ವರ್ಕ್ ಕಲ್ಚರ್ ನಲ್ಲಿನೇ ಕ್ಲಾಸು, ಕಾಸ್ಟು, ರಿಲಿಜಿಯಸ್ ಬ್ಯಾರಿಯರ್ ಅನ್ನ ದಾಟಿದಂತ ಶಾಲೆ. 25 ವರ್ಷ 23 ವರ್ಷ ನಾನು ಮುಂಬೈಯಲ್ಲಿದ್ದೆ, ನನಗೆ ಒಬ್ಬನು ಜಾತಿ ಕೇಳಿಲ್ಲ, ಸಂಬಳ ಕೇಳಿಲ್ಲ, ಮನೆ ತಗೊಂಡಿದ್ರೆ ಇಲ್ವಾ ಅಂತ ಕೇಳಿಲ್ಲ, ಸ್ವಂತ ಮನೆಯೋ ಬಾಡಿಗೆ ಮನೆಯೋ ಅಂತ ಕೇಳಿಲ್ಲ, ಫಸ್ಟ್ ಹ್ಯಾಂಡ್ ವೆಹಿಕಲ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಅಂತ ಕೇಳಿಲ್ಲ, ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ತಗೊಂಡಿದ್ರೆ ಗ್ಯಾಸ್ ನಡೆಸ್ತಿರೋ ಪೆಟ್ರೋಲ್ ನಡೆಸ್ತಿರೋ ಅಂತ ಕೇಳಿಲ್ಲ. ಆ ಸಿಟಿ ಇಸ್ ಕಾನ್ಸಂಟ್ರೇಟ್ ಆಲ್ ದೀಸ್ ಥಿಂಗ್ಸ್ ಥ್ರೂ ವರ್ಕ್. ಈಗ ನೀವು ಹೊರಗೆ ನಾಡಿನಲ್ಲಿ ಇರ್ತೀರಿ, ಎಲ್ಲರೂ ಐ ಯು ಆರ್ ಹಿಯರಿಂಗ್ ಬಿಕಾಸ್ ಆಫ್ ಯುವರ್ ಹಾರ್ಡ್ ವರ್ಕ್. ನಮ್ಮ ಊರಿನಲ್ಲಿ ಒಂದು ಗಾದೆ ಇದೆ, ಊರು ಬಿಟ್ಟವರು ಉದ್ಧಾರ ಆಗೋದಿಲ್ಲ ಅಂತ. ಆ ರೀತಿ ನಾವೆಲ್ಲ ಊರು ಬಿಟ್ಟೆ ಉದ್ಧಾರ ಅಲ್ಲ. ಯಾಕಂದ್ರೆ ಸುಮ್ಮನೆ ಊರಲ್ಲಿ ಇಂಥವ್ರ ಮಗ, ಇಂಥವ್ರ ಮೊಮ್ಮಗ, ಇಂಥವ್ರು ಇದು, ಇಲ್ಲಿ ಯಾವ ಉಪಾಧಿಗಳು ಇಲ್ಲ. ನಾವು ನಮ್ಮ ಕೆಲಸ, ಯು ಹ್ಯಾವ್ ಚೋಸನ್, ಯು ಹ್ಯಾವ್ ಪ್ರೂವ್ ದಟ್ ಯು ಹ್ಯಾವ್ ಎಕ್ಸೆಲ್ಡ್ ಇನ್ ಯುವರ್ ಚೋಸನ್ ಫೀಲ್ಡ್, ದ ವರ್ಕ್ ವೆರಿ ಹಾರ್ಡ್ ಸಿಂಗಲ್ ಮೈಂಡೆಡ್ಲಿ ಮತ್ತು ಮನಸ್ಸಲ್ಲಿ ಎಲ್ಲವನ್ನ ಇಟ್ಕೊಂಡು ಬಂದಿದ್ದೀನಿ. ನಾನು ಯಾವಾಗ ಒಂದು ಪ್ರಶ್ನೆ ಕೇಳ್ತೇನೆ ಮನಸ್ಸದಲ್ಲಿ, ಈ ಕನ್ನಡ ನಾಡು, ಹೊರನಾಡು, ಒಳನಾಡು ಅಂತ ಒಂದು ಪ್ರಕ್ಟೀಸ್ ಮಾಡ್ತಾರೆ, ನಮ್ಮನ್ನೆಲ್ಲ ಹೊರನಾಡು ಕನ್ನಡಿಗರು ಅಂತ ಹೇಳ್ತಾರೆ. ಯಾಕೆ ನಾನು ಬಾಂಬೆಯಲ್ಲಿ 20 ವರ್ಷ ಇದ್ದೇನೆ, ನಾನು ಯಾವಾಗ ಹೇಳ್ತಾ ಇದ್ದೇನೆ ನಮ್ಮ ಊರಿಗೆ, ನಾವು ಟಿಂಬಕ್ಕೋದಲ್ಲೋ, ಅಮೆರಿಕಾದಲ್ಲೋ, ಅಥವಾ ಮಿಯಾಮಿಯಲ್ಲೋ, ಅಥವಾ ಎಲ್ಲೋ ಆಶ್ರಮದಲ್ಲೋ.